ಮುಖ್ಯಮಂತ್ರಿ ಬದಲಾವಣೆಯ ಸುದ್ದಿಯ ಬೆನ್ನಲ್ಲೇ ಅರಸೀಕೆರೆ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ ಬೇಟೆಗಾರನಿಂದ ತಪ್ಪಿಸಿಕೊಂಡ ಜಿಂಕೆ ಸನ್ಯಾಸಿ ಎದುರು ಓಡಿ ಹೋಗಿತ್ತು ಜಿಂಕೆ ಬಗ್ಗೆ ಸನ್ಯಾಸಿಯಲ್ಲಿ ಬೇಟೆಗಾರ ಕೇಳಿದಾಗ ಸನ್ಯಾಸಿ ದ್ವಂದ್ವಕ್ಕೊಳಗಾಗುತ್ತಾನೆ ಜಿಂಕೆ ಹೋದ ಕಡೆ ತೋರಿಸಿದ್ರೆ ಅದನ್ನ ಕೊಲ್ಲುತ್ತಾನೆ ಹೇಳದಿದ್ರೆ ಸುಳ್ಳು ಹೇಳಿದಂತೆ ಆಗ್ತದೆ ಅನ್ನೋ ಸಂಕಟದಂತಿದೆ ಸದ್ಯದ ಸ್ಥಿತಿ ಈ ಸ್ಥಿತಿ ಸದ್ಯದಲ್ಲಿ ಸುಖಾಂತ್ಯವಾಗಲಿದೆ ಎಂದು ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ ಆಗಸ್ಟ್ 3 ಅಲ್ಲಿ ಒಂದ ಮತ್ತೆ ಇದು ಪ್ರಾರಂಭವಾದ ಲಕ್ಷಣ ಬಹಳ ಇದೆ ಎಲ್ಲಿವರೆಗೆ ಇರುತ್ತೆ ಜನವರಿವರೆಗೆ ಇರುತ್ತೆ ಒಟ್ಟು ಟೋಟಲಿ ಇದು ಸದ್ಯಕ್ಕೆ ಬಿಡುಗಡೆ ಆಗಲ್ಲ ಇದು ಸಾಯುವಂತ ಕಾಯಿಲೆ ಅಲ್ಲ ಇದು ಸ್ವಲ್ಪ ಜನ ತಿಳಿಸೋಣ ಭೀತಿಯಿಂದ ಜನ ಸಾಯ್ತಿದ್ದಾರೆ ಹೊರತು ಇದು ಸಾಯುವಂತ ಕಾಯಿಲೆ ಅಲ್ಲ ಕಾಯಿಲೆ ಎದುರಿ ಜನ ತೊಂದರೆ ಒಂದು ಪ್ರಾಣ ಭೀತಿಯಾಗಿ ಹೋಗ್ತಾ ಇದೆ ಗಾಬರಿ ಆಗ ಅವಶ್ಯಕತೆ ಇರಲಿಲ್ಲ ಅಂದ್ರೆ ಇದು ಈ ಜಾಗ ಶಕ್ತಿ ಜಾಗ ಇದು ದೇವತೆ ಇರುವಂತ ಜಾಗ ಇದು ವರ್ಷ ವರ್ಷಕ್ಕೂ ತನ್ನ ಪ್ರಭಾವವನ್ನು ಬೆಳೆಸಿಕೊಳ್ತಾ ಇದೆ ಮುಂದೆ ಇನ್ನೂ ಬೆಳೀತದೆ ಇದರಲ್ಲಿ ಈ ಪರಿಹಾರಗಳೇನು ಇಂಥ ಜಾಗಗಳಿಗೆ ಬಂದು ಪ್ರಾರ್ಥನೆ ಮಾಡಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಹೋದರೆ ಅದು ಪರಿಹಾರಗಳಾಗ್ತದೆ ಅಲ್ಲಿ ಆಮೇಲೆ ಆಶ್ವಿಗಳಿಂದ ಸಂಕ್ರಾಂತಿ ಒಳಗೆ ಒಂದು ಬಹುದೊಡ್ಡ ಅವಘಡ ಆಗ್ತದೆ ಅದು ಜಗತ್ತನ್ನು ತಲ್ಲಡಿಸ್ತಕ್ಕಂಥ ಅವಘಡ ಆಗ್ತದೆ ಅದು ದೇವಿಯಿಂದ ದೇವ ಕೃಪೆಯಿಂದ ತಪ್ಪಬೇಕು ಯೋಗೇಶ್ ಬಿಜಿ ವಿಫೋ ನ್ಯೂಸ್ ಹಾಸನ